ಮಂಗಳ ಗೌರಿ ಮದುವೆ. ಇದ್ರ ಮಧ್ಯೆ ನೀನ್ ಮರ್ತೋಗಿರೋ ಒಂದು ವಿಚಾರ ಇದೆ. ಕಾಲ್ ಕೆಳಗ್ ಬಂದಿರೋ ಜಿಳ್ಳೆಯಿಂದ ತಪ್ಪಿಸ್ಕೊಂಡೇ ಅಂತ ಖುಷಿಯಾಗಿರೋ ನೀನು, ನಿನ್ನ ಮೇಲೆ ಎಗರಕ್ ಬಂದಿರೋ ಹೆಣ್ಣು ಹುಲಿನ ಮರ್ತ್ ಬಿಟ್ಟಿದ್ಯಾ ನೀನು? ಯಾರೇ ಅದು? ಇನ್ಯಾರಕ್ಕ? ಆ ಮಂಗಳ ಗೌರಿ ಅಲ್ಲ, ರಾಜೀವನ್ ಕರ್ಕೊಂಡೇ ಬರ್ತೀನಿ ಅಂತ ಅಷ್ಟೊಂದ್ ಬಿಲ್ಡಪ್ ಕೊಟ್ಕೊಂಡು ಹೋದ್ಲಲ್ಲ, ಬರೀ ನಿನ್ನ ಮುಂದೆ ಅಲ್ಲ ಮನೆಯವ್ರ ಮುಂದೆ ಎಲ್ಲ ಬಿಲ್ಡಪ್ ತಗೊಂಡ್ಳು. ಅಯ್ಯೋ, ಅವಳು ಕರ್ಕೊಂಡ್ ಬರ್ತಾಳೋ ಬಿಡ್ತಾಳೋ ಅದು ಬೇರೆ ವಿಚಾರ ಅಕ್ಕ. ನೀನೇ ಮರ್ತ್ ಕೂತಿದ್ಯಲ್ಲ, ಅವಳು ಎಲ್ಲಿದ್ದಾಳೆ ಏನ್ ಮಾಡ್ತಾಳಂತ ಒಂದು ಸತಿನು ಫೋನ್ ಮಾಡಿ ವಿಚಾರಿಸೇ ಇಲ್ಲ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಬೀದಿನ ಹೋಗೋ ಮಾರಮ್ಮನ ಮನೆ ಕರ್ಕೊಂಡ್ ಬರ್ಬೇಕಾ? ಅವಳು ಎಲ್ಲೋ ಹಾಳಾಗಿ ಹೋಗಿದ್ದಾಳೆ, ಎಲ್ಲಾದ್ರೂ ಹೋಗಿ ಸಾಯ್ಲಿ ಬಿಡು. ಅಲ್ಲೇ ಅಲ್ಲೇ ನೀನ್ ತಪ್ಪು ತಿಳ್ಕೊಂಡ್ರದು. ಈಗ ಹೀರೋಯಿನ್ಸ್ಗೆ ಖುಷಿ ಆಗೋದು ಯಾವಾಗ? ಅವ್ರಿಗೆ ಬೇಕಾಗಿರೋರ್ಗೆ ಒಳ್ಳೇದಾದಾಗ. ಅದೇ ವಿಲನ್ಸ್ಗೆ ಖುಷಿ ಬೇರೆ ಇರೋರ್ಗೆ ಕೆಟ್ಟದಾದಾಗ ಅಲ್ವಾ? ಏಯ್, ಯಾವ ಆಂಗಲ್ ಅಲ್ಲೇ ನಾನು ನಿನಗೆ ವಿಲನ್ ತರ ಕಾಣಿಸ್ತೀನಿ? ಕೆಟ್ಟೋರ್ಗೆ ವಿಲನ್ಸ್ ಅಂತಾನೆ ಅಲ್ವಾ ಹೇಳೋದು? ಏಯ್, ಮತ್ತೆ ತೆಗೆದು ಬಾರಿಸ್ತೀನಿ ನೋಡು. ಯಾರೇ ಯಾರೇ ವಿಲನ್? ನಾನು ಹೀರೋಯಿನ್ ಕಣೆ, ಹೀರೋಯಿನ್ ಅಂತ ಬದುಕ್ತಾ ಇದ್ದೀನಿ. ಹೀರೋಯಿನ್ನ? ಸರಿ ಬಿಡು. ಅಲ್ಲ, ಇವಾಗ ಹೀರೋಯಿನ್ಗೆ ಖುಷಿ ಆಗದ್ ಯಾವಾಗ? ವಿಲನ್ಸ್ಗೆ ಕೆಟ್ಟದಾದಾಗ ಅಲ್ವಾ? ಈಗ ಮಂಗಳು ಗೌರಿ ಫೋನ್ ಮಾಡಿ ರಾಜೀವ ಬದುಕಿಲ್ಲ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ ನಿನಗೆ ಖುಷಿ ಆಗತ್ತೆ ಅಲ್ವಾ? ಅದಕ್ಕೆ ಫೋನ್ ಮಾಡೋನ್ಸತಿ ವಿಚಾರಿಸು. ಅಲ್ಲ, ರಾಜೀವ ಸತ್ತೋಗಿರೋ ವಿಚಾರನ ಪದೇ ಪದೇ ಹೇಳಿದ್ರೆ ಮತ್ತೆ ಅವಳಿಗೆ ನೋವಾಗತ್ತಾ? ಆಗುತ್ತೋಗಿಲ್ವೋ, ಅವಳು ಬದುಕಿದಾಳ ಇಲ್ವಾ ಅಂತನಾದ್ರೂ ಫೋನ್ ಮಾಡಿ ಚೆಕ್ ಮಾಡಕ್ಕ? ಶತ್ರುಗಳ ಬಗ್ಗೆ ನಾವ್ ಯಾವಾಗ್ಲೂ ಅವಾಗ ಅವಾಗ ಫೋನ್ ಮಾಡಿ ಅಪ್ಡೇಟ್ ತಗೋತಾ ಇರ್ಬೇಕು. ನೀನಿ ಪಾಪಿಗಳ ಕೈಗೆ ಸಿಕ್ಕಾಕೊಂಡಿದ್ದನ್ನ ನೋಡಿದ್ಮೇಲೂ ನಾನ್ ಹೇಗಳ್ತಾ ಇರ್ಲಿ? ಮಗಳೇ, ಸಮಾಧಾನ ಮಾಡ್ಕೊ. ನೀನ್ ಕಣ್ಣೀರ್ ಹಾಕ್ತಿರೋದಿಲ್ಲ ಯಾರಾದ್ರೂ ನೋಡಿದ್ರೆ ಆಮೇಲೆ ಜೀವನ ಪರ್ಯಂತ ನಾವೇ ಇಲ್ಲಿ ಕಣ್ಣೀರ್ ಹಾಕ್ತಾ ಕೂರ್ಬೇಕಾಗತ್ತೆ. ಅಪ್ಪ, ನೀನ್ ಈ ರಾಕ್ಷಸರು ಕೈಗೆ ಸಿಕ್ಕಾಕೊಳಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಖಂಡಿತ ನನ್ನ ಮುದ್ದು ಮಗಳು ಎಲ್ಲಿದ್ದಾಳೋ ಅದು ನನಗೆ ಸ್ವರ್ಗ ಇದ್ದ ಹಾಗೆ, ನೀನಿರೋ ಜಾಗ ನನಗೆ ನರಕ ಹೇಗಮ್ಮ ಆಗತ್ತೆ? ನೀನು ಸುರಕ್ಷಿತವಾಗಿದ್ಯಾ ಅಂತ ಗೊತ್ತಾದ ತಕ್ಷಣ ನನಗೆ ಸ್ವರ್ಗ ಕಂಡಾಗಾಯ್ತು. ಆದ್ರೂ ಅಪ್ಪ, ಆ ರಾಕ್ಷಸಿ ನಿನ್ನನ್ನು ಹೊಡಿತಿರ್ಬೇಕಾದ್ರೆ ನನಗೆ ಏನು ಮಾಡಕ್ಕಾಗದಿರೋ ಸ್ಥಿತಿಯಲ್ಲಿದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನ್ ಹೇಳ್ತಾ ಇದೀಯ ಮಗಳೇ? ಅವರು ನನಗೆ ಹೊಡಿಬೇಕಾದ್ರೆ ನೀನು ಸುಮ್ಮನೆ ನಿಂತಿರ್ಲಿಲ್ಲ, ಸಂಯಮದಿಂದ ನಿಂತಿದ್ದೆ. ಬುದ್ಧಿ ಉಪಯೋಗಿಸಿ ರೋಷ ತೋರಿಸಿದಾಗ ಮಾತ್ರ ಪ್ರಯತ್ನಕ್ಕೆ ಫಲ ಸಿಗೋದು. ಬಲ ಇದ್ರೆ ಮಾತ್ರ ಸಾಲದು, ಬಲನ ಯಾವ ಸಮಯಕ್ಕೆ ಉಪಯೋಗಿಸ್ಬೇಕು ಅನ್ನೋ ಬುದ್ಧಿನೂ ಇರಬೇಕು. ನಿನ್ನಲ್ಲಿ ಆ ಬುದ್ಧಿ ಇದೆ, ತಿಳುವಳಿಕೆ ಇದೆ, ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಾನು ಏನಾದರೂ ಒಂದು ಉಪಾಯ ಮಾಡ್ತೀನಿ, ನೀವು ಹೇಗಾದರೂ ಇವತ್ತು ರಾತ್ರಿನೇ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡಿ. ಇನ್ನು ಮುಂದೆ ಅದು ಸಾಧ್ಯ ಇಲ್ಲಮ್ಮ. ಹೌದು ಮಗಳೇ, ನಿನ್ನೊಬ್ಬಳನ್ನೇ ಇಲ್ಲಿ ಕಳಿಸೋದಕ್ಕೆ ಒಪ್ಪಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ಆ ದೇವರು ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟು ಆ ತಪ್ಪನ್ನು ತಿದ್ಕೊಳ್ಳೋಕೊಂದು ದಾರಿ ಮಾಡಿಕೊಟ್ಟಿದ್ದಾರೆ. ಈ ಪಾಪಿಗಳ ವರ್ತನೆ ನೋಡಿ ನಿನ್ನನ್ನು ಇಲ್ಲೇ ಬಿಟ್ಟು ಹೋದರೆ ನಾನು ಹೊರಗಡೆ ಹೋಗಿ ನರಕ ಯಾತನೆ ಅನುಭವಿಸ್ಬೇಕಾಗತ್ತೆ. ನೋಡು,
ನಾವು ಬಂದಿರೋ ಕೆಲಸ ಪೂರೈಸೋವರೆಗೂ ಇನ್ನು ಮುಂದೆ ಈ ಮನೆಯಲ್ಲೇ ನಿನಗೆ ನಾನು, ನನಗೆ ನೀನು, ನಾವಿಬ್ರು ಸೇರಿ ಆದಷ್ಟು ಬೇಗ ಅಳಿಯಂದ್ರನ್ನ ಬಿಡಿಸ್ಕೊಂಡು ಹೋಗೋಣ. ಈಗ ಒಂದು ಹಿಡಿ ಸಕ್ಕರೆ ಅಷ್ಟು ನೀನು ನಕ್ಕರೆ ನನಗೆ ಧೈರ್ಯ ಬರುತ್ತೆ, ನಿನ್ನ ಮನಸ್ಸು ಹಗುರ ಆಗುತ್ತೆ. ಸರಿ ಅಪ್ಪ, ನೀವು ಬನ್ನಿ. ಅಪ್ಪ ಪಾಪ ಅವರು, ಏನು ಮಾಡಬೇಡಿ. ನೀನು ಹೋಗಮ್ಮ. ಇವರುಗಳಿಗೆ ಪಾಪ ಅಂತಂದ್ರೆ ಇವ್ರು ಏಳೇಳು ಜನ್ಮ ಮಾಡಿರೋ ಪಾಪ ಎಲ್ಲ ನಮಗ್ ಸುತ್ತಕೊಳ್ಳುತ್ತೆ. ಮಗಳೇ ಬಾ. ಬಂದ್ಬಿಟ್ಟಿದ್ದೀರಾ ನೀವು? ಕನ್ನಡದಲ್ಲಿ ಮಾತಾಡಿದ್ರೆ ಕಮ್ಮಿ ಸಂಬಳ ಕೊಡ್ತಾರೆ, ಹಿಂದಿಲ್ ಮಾತಾಡಿದ್ರೆ ಜಾಸ್ತಿ ಸಂಬಳ ಕೊಡ್ತಾರೆ ಅಂತ ಕರ್ಕೊಂಡ್ ಬಂದ್ರಿ. ಇವ್ರು ನೋಡಿದ್ರೆ ಪನ್ನೀರು, ದಾಲು, ರೊಟ್ಟಿ ಅದು ಇದು ಎಲ್ಲ ಮಾಡು ಅಂತ ಹೇಳ್ತಾರೆ. ಸ್ವಲ್ಪ ದಿನ ತಡ್ಕೊಮ್ಮ, ನಾನೇ ಮಾತಾಡಿ ಸಂಬಳ ಜಾಸ್ತಿ ಮಾಡಿಸ್ತೀನಿ. ಸಂಬಳ ಕೊಡೋಷ್ಟ್ರಲ್ಲಿ ನಾನು ಇವ್ರೆಲ್ಲರೂ ಕೆಲಸ ಮಾಡಿ 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 ನನ್ ಕೈಯೇ ಸೌದೋಗುತ್ತೆ. ಇವ್ರೆಲ್ಲ ಟೊಮೆಟೊ ಸೂಪ್ನ ಅನ್ನದಲ್ಲಿ ಕಲ್ಸ್ಕೊಂಡ್ ತಿಂತಾರೆ ರೀ. ನಾನ್ ಸಾಯೋದಲ್ಲ, ಈ ಮನೇಲಿರೋ ದೆವ್ವನೇ ನನ್ನ ಸಾಯಿಸುತ್ತೆ. ದೆವ್ವನ? ಅದೆಲ್ಲಿಂದ ಬಂದೆ ಇದ್ದಕ್ಕಿದ್ದಾಗೆ? ಅಯ್ಯೋ, ಈ ಮನೇಲಿ ದೆವ್ವ ಇದೆ, ನಾನೇ ನನ್ ಕಣ್ಣಾರೆ ನೋಡಿದೀನಿ. ಏನು, ಅಲ್ಲಿ ನೀನು ದೆವ್ವ ನೋಡಿದೀಯ? ಇಲ್ಲ, ದೆವ್ವನ ನೋಡ್ಲಿಲ್ಲ, ದೆವ್ವ ಮಾಡೋ ಕೆಲ್ಸನ ನೋಡಿದೀನಿ. ನಿನ್ನೆ ಏನಾಯ್ತು ಗೊತ್ತಾ? ಅಮ್ಮನವ್ರಿಗೆ ಊಟ ಬಡಿಸಿ ಇನ್ನೊಬ್ರಿಗೆ ಊಟ ಕೊಡೋಣ ಅಂತ ಹೋದ್ನ, ಊಟ ಕೊಟ್ಟು ತಿರುಗ್ ನೋಡಿದ್ರೆ ಅಲ್ಲಿ ತಟ್ಟೆನೆ ಇರ್ಲಿಲ್ಲ. ನನಗ್ ಗೊತ್ತು, ಇದು ದೆವ್ವದ ಕೆಲ್ಸನೆ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಇರಿ, ಗೆಜ್ಜೆ ಶಬ್ದ ಬರ್ತಿದೆ. ನಿಮ್ಗೂ ಕೇಳಿಸ್ತಿದ್ಯಾ? ನೀವು ಲೈನಲ್ಲಿ ಇರಿ, ನಾನು ಹೋಗಿ ನೋಡ್ತೀನಿ. ಕಣೆ, ನನಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ನಿಮ್ಮನ್ ಮದ್ವೆ ಮಾಡ್ಕೊಂಡು ತಪ್ಪ ಮಾಡ್ಬಿಟ್ಟೆ. ಇನ್ನೊಂದ್ ಎರಡು ದಿನ ಇಲ್ಲೇ ಇದ್ರೆ ನಾನು ಸತ್ತೆ ಹೋಗ್ತೀನಿ. ಈ ದೆವ್ವದ ಮನೆಗೆ ಬೇರೆ ಯಾರು ಬರ್ತಾರೆ ಹೇಳಿ? ಹಲೋ, 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 ಹಲೋ. ಅಯ್ಯೋ, ಅವ್ರ ಫೋನ್ ಕಟ್ ಮಾಡೇ ಬಿಟ್ರಲ್ಲ. ಯಾಕೇನಾಯ್ತು, ಯಾಕೆ ಅಂಕಿರಿಸ್ತಿದ್ಯಾ? ದೇವ, ಭೂತ ಇಲ್ಲಿ ಉದರ್ ಉದರ್. ಭಗವಾನ್ ಕಿ ಕಸಮ್, ಸಚ್ಚೆ ಉದರ್ ಭೂತ್ ಹೇ. ದೇವಾನು ಇಲ್ಲ, ಭೂತಾನು ಇಲ್ಲ, ಕೊಡ ಕಣ್ಣು ಬರ. ಇದೇನು ಪಾಂಡು, ಹಿಂಗಾಗೋಯ್ತು? ರಾಜೇಶ್ವರ ಕಡೆಯವರು ಬಂದು ಮಂಗಳಗೌರಮ್ಮನ ತಂದೆಯವ್ರನ್ನ ಹಿಡ್ಕೊಂಡು ಹೋದ್ರು.
ಅಲ್ಲಿ ಮಂಗಳ ಗೌರಮ್ಮ ಬೇರೆ ಇದ್ದಾರೆ. ಕುಮಾರಣ, ಅವ್ರಿಗೇನಾದರೂ ಅನುಮಾನ ಬಂದಿರುತ್ತ, ಅಥವಾ ಅವ್ರಿಗೇನಾದರೂ ತೊಂದರೆ ಆಗಿರುತ್ತ? ಅಯ್ಯೋ, ಈ ಮಂಗಳ ಗೌರಮ್ಮ ಫೋನ್ ಮಾಡಿ ಏನು ಹೇಳಲ್ಲ ಮರೆಯ. ಅಲ್ಲ, ಅವ್ರಿಗೆ ತೊಂದರೆ ಆಗಿರ್ತದೆ ಅಂದಿದ್ರ ಅವ್ರ ಅಪ್ಪನಾದರೂ ಫೋನ್ ಮಾಡಿ ಹೇಳಬೇಕಿತ್ತಲ್ವಾ? ಇಬ್ರು ಕಡೆಯಿಂದನೂ ಫೋನ್ ಬಂದಿಲ್ಲ ಅಂದ್ರ ಏನೋ. ಸುಮ್ಮನೆ ಗಾಬರಿ ಆಗೋ ಥರ ಮಾತಾಡ್ಬೋದ ಪಾಂಡು ನೀನು. ಕುಮಾರಣ್ಣ, ಗಾಬರಿ ಆಗದೆ ಇರುತ್ತಾ?